ಓಕೆ ಮತ್ತೆ ತಾರಕ್ ಕೇರ್ತಾ ಇದೆ ಈದ್ಗಾ ಮೈದಾನದ ವಿವಾದ ಬೆಂಗಳೂರಿನ ಚಾಮರಾಜಪೇಟೆಯಲ್ಲಿ ಇರತಕ್ಕಂತ ಈದ್ಗಾ ಮೈದಾನ ಈದ್ಗಾ ಮೈದಾನ ಕಂದಾಯ ಇಲಾಖೆಯ ಸ್ವತ್ತು ಅಂತ ಈಗಾಗಲೇ ಘೋಷಣೆ ಆಗಿದೆ ನಾನು ಹೇಳಿದ ಪ್ರಕಾರ ಹಿಂದೂ ಸಂಘಟನೆಗಳು ಈ ಘೋಷಣೆಯಾದ ನಂತರ ಸಿಹಿ ಹಂಚಿ ಪಟಾಕಿ ಸಿಡಿಸಿ ಸಂಭ್ರಮ ಪಟ್ಟಿದ್ದಾರೆ ಯಾಕೆಂದ್ರೆ ಇದು ಬಿಬಿಎಂಪಿ ಕಂದಾಯ ಇಲಾಖೆಯ ಸ್ವತ್ತು ಅಂತ ಘೋಷಣೆಯಾಯ್ತಲ್ಲ ಅಂತ ಆದರೆ ಹಿಂದೂ ಸಂಘಟನೆಗಳ ವಿರುದ್ಧ ಮುಸ್ಲಿಂ ನಾಯಕರು ಕಿಡಿಕಾರಿದ್ದಾರೆ ನಾವು ಯಾವುದೇ ಕಾರಣಕ್ಕೂ ಕಾನೂನು ಹೋರಾಟವನ್ನ ನಿಲ್ಲಿಸಲ್ಲ ಇದು ನಮ್ಮ ಜಾಗ ನಮ್ಮ ಸ್ವತ್ತು ಸುಪ್ರೀಂ ಕೋರ್ಟ್ ಆದೇಶವೇ ಇದೆ ಹಾಗಾಗಿ ಇದನ್ನ ನಮ್ಮ ಸ್ವತ್ತು ನಾವೇ ತಿರಂಗವನ್ನ ಹಾರಿಸ್ತೀವಿ ನೀವು ಯಾರು ಬರದ ಬೇಡ ಅಂತ ಮುಸ್ಲಿಂ ನಾಯಕರುಗಳು ಹೇಳ್ತಾ ಇರತಕ್ಕಂತದ್ದು ಹಿಂದೂ ನಾಯಕರು ನಾವು ಆಗಸ್ಟ್ 15 ಕ್ಕೆ ರಾಷ್ಟ್ರ ಧ್ವಜಾರೋಹಣವನ್ನ ಮಾಡೇ ಮಾಡ್ತೀವಿ ಅಂತ ಹೊರಟಿದ್ದಾರೆ ಹಾಗಾಗಿ ಇದು ಮತ್ತೆ ಗೊಂದಲದ ಗೂಡಾಗ್ತಾ ಇದೆ ಬಿಬಿಎಂಪಿ ಅವರು ಕಂದಾಯ ಇಲಾಖೆಯವರು ಮಧ್ಯಪ್ರವೇಶ ಮಾಡ್ತಾರಾ ಅಂತಕಂತ ಪ್ರಶ್ನೆ ಮಧ್ಯಪ್ರವೇಶ ಮಾಡಿ ಪರಿಸ್ಥಿತಿಯನ್ನು ತಿಳಿಗೊಳಿಸಬೇಕು ಇಲ್ಲ ಅಂತಂದ್ರೆ 15ನೇ ತಾರೀಕು ಮತ್ತೊಂದು ದೊಡ್ಡ ಮಟ್ಟದ ಹೋರಾಟಕ್ಕೆ ಸಾಕ್ಷಿಯಾಗಬೇಕಾಗುತ್ತೆ ಎರಡೂ ಕಡೆಯಿಂದ ನಾನು ಹೇಳ್ತಾ ಇರೋದು ಆ ಕಡೆಯಿಂದಲೂ ಹೋರಾಟ ಈ ಕಡೆಯಿಂದಲೂ ಹೋರಾಟವಾಗುತ್ತೆ ಸ್ವಾತಂತ್ರ ದಿನಾಚರಣೆಯ ಅಮೃತ ಮಹೋತ್ಸವಕ್ಕೆ ಈಗ ದಿನಗಣನೆ ಆರಂಭ ಆಗಿದೆ ಇನ್ನೊಂದು ವಾರ ಇದೆ ಹಾಗಾಗಿ ಈದ್ಗಾ ಮೈದಾನದಲ್ಲಿ ತಿರಂಗ ಹಾರುತ್ತಾ ಇಲ್ವಾ ಅಂತಕಂತ ಪ್ರಶ್ನೆ ನಂದೊಂದು ಬೇಸಿಕ್ ಪ್ರಶ್ನೆ ಇದೆ ವಿವಾದವನ್ನ ಪಕ್ಕಕ್ಕೆ ಇಟ್ಬಿಡೋಣ ರಾಷ್ಟ್ರಧ್ವಜವನ್ನ ಹಾರಿಸೋದಕ್ಕೆ ವಿವಾದ ಆಗಬೇಕಾ ನಮ್ಮ ದೇಶ ನಮ್ಮ ನೆಲ ನಮ್ಮ ಕಾನೂನು ನಮ್ಮ ನೆಲದಲ್ಲಿ ನಮ್ಮ ರಾಷ್ಟ್ರಧ್ವಜವನ್ನ ಹಾರಿಸೋದಕ್ಕೆ ವಿವಾದ ಯಾಕೆ ಬೇಕು ಅಂತಕಂತ ಪ್ರಶ್ನೆ ಬಾವುಟವನ್ನ ಹಾರಿಸಿಯೇ ಸಿದ್ಧಾಂತ ಹಿಂದೂ ಸಂಘಟನೆಯವರೆಲ್ಲರೂ ಕೂಡ ಈಗ ಸಿದ್ಧತೆ ಮಾಡ್ಕೊತಾ ಇದ್ದಾರೆ ಆದರೆ ಬೇರೆಯವರಿಗೆ ಅವಕಾಶ ಕೊಡಲ್ಲ ನಾವೇ ಹಾರಿಸ್ತೀವಿ ಅಂತ ಮುಸ್ಲಿಂ ನಾಯಕರು ಪಟ್ಟು ಹಿಡಿದು ಕೂತಿದ್ದಾರೆ ಆಗಸ್ಟ್ 15 ರಂದು ರಾಷ್ಟ್ರಧ್ವಜ ಹಾರಿಸುವ ವಿಚಾರದಲ್ಲಿ ಈಗ ಘರ್ಷಣೆ ಶುರುವಾಗಿದೆ